आत्मीय SSLC विद्यार्थिगळे NTSC नेशनल टैलेंट सर्च एक्सामिनेशन राष्ट्रीय प्रतिभान्वेषणा परीक्षे ZMAT अंदरे जनरल मेंटल एबिलिटी टेस्ट गे तमगेल्लरिगू स्वागत मक्कळे NCERT नवदेहलिय मार्गदर्शनदल्लि 10ने तरगति विद्यार्थिगळिगे राज्य मट्टद राष्ट्रीय प्रतिभान्वेषणा परीक्षे ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಜವಾಬ್ದಾರಿಯನ್ನು DSERT ಅವರು ಹೊಂದಿದ್ದು ಈ NTSC ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳ ಮಾದರಿಯಾಗಿ DSERT ಅವರು ತಮಗಾಗಿ ವಿವಿಧ ಪ್ರಕಾರದ ಪ್ರಶ್ನೆಗಳನ್ನು ಒಳಗೊಂಡ ಪುಸ್ತಕ ಕೈಪಿಡಿ ರಚಿಸಿದ್ದಾರೆ. ಇದರಲ್ಲಿ ಬರುವಂತಹ ಸಮಸ್ಯೆಗಳನ್ನು ನಾವು ಒಂದೊಂದಾಗಿ ಬಿಡಿಸುತ್ತಾ ಹೋಗೋಣ. ಈ ಪ್ರಶ್ನೆ ಪತ್ರದಲ್ಲಿ ಒಳಗೊಂಡಿರುವಂತಹ ವಿಷಯಗಳನ್ನು ಮೊದಲು ನಾವು ನೋಡೋಣ. ನೋಡಿ, ಈ ಪ್ರಶ್ನೆ ಪತ್ರಿಕೆಯು ಸಂಖ್ಯಾಶ್ರೇಣಿಗಳನ್ನು, ಮಾತೃಕೆಗಳನ್ನು, ಚಿಹ್ನೆಗಳನ್ನು ಆದೇಶಿಸುವುದು, ಆಕೃತಿ ಮತ್ತು ಸಂಖ್ಯೆಗಳ ಸಂಬಂಧ, ಸಂಕೇತಿಸುವಿಕೆ, ವೆನ್ನ ಚಿತ್ರಗಳು, ಛೇದಿಸುವ ಆಕೃತಿಗಳು, ಒಂದರ ಮೇಲೊಂದು ಆಕೃತಿಗಳು, ದಾಳ ಮತ್ತು ಘನಗಳು, ದರ್ಪಣ ಬಿಂಬಗಳು, ಜ್ಯಾಮಿತಿ ಆಕೃತಿಗಳು ಇತ್ಯಾದಿಗಳನ್ನು ಇದು ಒಳಗೊಂಡಿದೆ. ಈಗ ನಾವು ಒಂದೊಂದಾಗಿ ಬಿಡಿಸುತ್ತಾ ಹೋಗೋಣ. ಮೊದಲಿಗೆ ಸಂಖ್ಯಾಶ್ರೇಣಿಗಳನ್ನು ನೋಡೋಣ. ಮಕ್ಕಳೇ, ಸಂಖ್ಯಾಶ್ರೇಣಿ ನಂಬರ್ ಸಿರೀಸ್, ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಇರುತ್ತವೆ ಅನ್ನೋದನ್ನು ನೋಡೋಣ. ಇಲ್ಲಿ ಸಂಖ್ಯಾ ಸರಣಿಯನ್ನು ನೀಡಿದ್ದು ಅವರೇನು ಕೇಳ್ತಾರೆ ಅಂದರೆ ಮಧ್ಯದ ಅಥವಾ ಕೊನೆಯ ಪದವನ್ನು ತುಂಬಿ ಎಂದು ಕೇಳಬಹುದು. ಇಲ್ಲಿ ಅಥವಾ ಬಿಟ್ಟ ಸ್ಥಳ ತುಂಬಿ ಎಂದು ಸಹ ಕೇಳಬಹುದು. ಇಲ್ಲಿ ನಾವು ಬಿಟ್ಟ ಸಂಖ್ಯೆಯನ್ನು ಯಾವ ರೀತಿ ತುಂಬಬೇಕಾಗ್ತದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಆ ಸಂಖ್ಯೆಗಳು ನಾವು ನೋಡ್ಕೋಬೇಕು, ಆ ಸಂಖ್ಯೆಗಳ ನಡುವೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ಆ ಸಂಖ್ಯೆಗಳನ್ನು ತುಂಬಬೇಕಾಗುತ್ತೆ. ಉದಾಹರಣೆಗಾಗಿ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಒಂದನೇ ಉದಾಹರಣೆ ನೋಡಿ, 1/2, 2/2, 3/2, 4/2 ಈ ರೀತಿ ಸಂಬಂಧ ಇರ್ಬೋದು. ಇನ್ನೊಂದು ನೋಡಿದಾಗ 1² + 1, 2² + 1, 3² + 1 ಈ ರೀತಿಯ ಸಂಬಂಧ ಇರ್ಬೋದು ಒಂದೊಂದು ಸಂಖ್ಯೆಗಳ ನಡುಬರ್ಕ. ಅಥವಾ ಇನ್ನೊಂದು ನೋಡಿದಾಗ 1, 2, 3, ಇತ್ಯಾದಿ. ಇಲ್ಲಿ ನೋಡಿ, ಎರಡು ಸಂಖ್ಯೆಗಳ ವ್ಯತ್ಯಾಸ ಒಂದಾಗಿದೆ, ಈ ರೀತಿ ಸಂಬಂಧ ಇರ್ಬೋದು. ಇನ್ನೊಂದು ಉದಾಹರಣೆ ನೋಡಿದಾಗ 1/3, 2/3, 3/4, ಇತ್ಯಾದಿಗಳು. ಈ ರೀತಿಯ ಸಂಬಂಧಗಳು ಒಂದೊಂದು ಸಂಖ್ಯೆ ನಡುಬರ್ಕ ಇರ್ಬೋದು. ನಾವು ಸಂಖ್ಯೆಗಳ ಅಂತರ ಹೋಲಿಕೆ ಮಾಡ್ತಾ ಇರಬೇಕು. ಅಂದಾಗ ಮಾತ್ರ ನಮ್ಗೆ ಅಲ್ಲಿ ಯಾವ ಸಂಖ್ಯೆಯನ್ನು ನಾವು ಕೂಡಿಸ್ಬೋದು, ಕಳಿಬೋದು, ಅಥವಾ ಭಾಗಿಸ್ಬೋದು, ಗುಣಿಸ್ಬೋದು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಈಗ ನಾವು ಒಂದೊಂದಾಗಿ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ, 117, 121, 137 ಕ್ವಶನ್ ಮಾರ್ಕ್ ಇದೆ. 237, 337 ಇಲ್ಲಿ ಕ್ವಶನ್ ಮಾರ್ಕ್ನಲ್ಲಿ ಇರುವಂತಹ ಸಂಖ್ಯೆಯನ್ನು ನಾವು ತುಂಬಬೇಕಾಗಿದೆ. ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, 1, 173, 2, 167, 3, 161, 4, 157. ಇಲ್ಲಿ ಸಂಖ್ಯಾ ಸರಣಿಯನ್ನು ನೋಡಿದಾಗ 121ರಲ್ಲಿ 117 ಕಳೆದರೆ 4 ಆಯಿತು, ಅದು 2ರ ವರ್ಗ ಆಯಿತು. ಅದೇ ರೀತಿ 137ರಲ್ಲಿ 121 ಕಳೆದಾಗ 16 ಆಯಿತು, ಅದು 4ರ ವರ್ಗ ಆಯಿತು. ಕೊನೆಯ ಅಂಕಿ 337ರಲ್ಲಿ 237 ಕಳೆದಾಗ 100 ಆಯಿತು, ಅದು 10ರ ವರ್ಗ ಆಯಿತು. ಇಲ್ಲಿ ನೋಡಿ, ಸರಿ ಸಂಖ್ಯೆಗಳ ವರ್ಗಗಳನ್ನು ನಾವು ಸೇರಿಸಬೇಕಾಗುತ್ತೆ. ಅಂದರೆ 2ರ ವರ್ಗ, 4ರ ವರ್ಗ, 6ರ ವರ್ಗ, 8ರ ವರ್ಗ, 10ರ ವರ್ಗ. 6ರ ವರ್ಗ ಇಲ್ಲ ಅಂದಾಗ ನಾವು 137ರಲ್ಲಿ 6ರ ವರ್ಗವನ್ನು ನಾವು ತುಂಬಿದಾಗ ನಮಗೆ ಎಷ್ಟು ಬರುತ್ತೆ ಮುಂದಿನ ಸಂಖ್ಯೆ, ಅಂದರೆ 137ರಲ್ಲಿ 36ನ್ನು ತುಂಬಿದಾಗ 173 ಬರುತ್ತೆ. ಅಂದರೆ ಅದು ಒಂದನೇ ಆಪ್ಷನ್. ಮುಂದಿನ ಪ್ರಶ್ನೆಯನ್ನು ಬಿಡಿಸೋಣ. 11, 17, 25, 31, 39 -, ಎರಡು ಬಿಟ್ಟ ಸ್ಥಳ ಇವೆ, ಇವನ್ನು ಬಿಡಿಸಬೇಕಾಗಿದೆ. ಆಪ್ಷನ್ಗಳನ್ನು ನೋಡಿ, ಒಂದನೇ ಆಪ್ಷನ್ನು 43, 49, ಎರಡನೇ ಆಪ್ಷನ್ನು 45, 51, ಮೂರನೇ ಆಪ್ಷನ್ನು 45, 53, ನಾಲ್ಕನೇ ಆಪ್ಷನ್ನು 47, 55. ಅಂತರವನ್ನು ನೋಡೋಣ. 17ರಲ್ಲಿ 11 ಕಳೆದರೆ 6, 25ರಲ್ಲಿ 17 ಕಳೆದರೆ 8, 31ರಲ್ಲಿ 25 ಕಳೆದರೆ 6, 39ರಲ್ಲಿ 31 ಕಳೆದರೆ 8. ಇಲ್ಲಿ ನೋಡಿ, 6, 8, 6, 8 ಇದೆ. ಇನ್ನು ನೆಕ್ಸ್ಟ್ ಸಂಖ್ಯೆಯಲ್ಲಿ ನಾವು ಏನು ಮಾಡಬೇಕಾಗುತ್ತೆ,
ಆರು ಕೊಡಿಸ್ಬೇಕಾಗತ್ತೆ, ಬಂದಂಥ ಉತ್ತರದಲ್ಲಿ ಇನ್ನೊಂದು ಎಂಟನ್ನು ಕೊಡಿಸ್ಬೇಕಾಗತ್ತೆ. ನೋಡಿ, 39ರಲ್ಲಿ 6ನ್ನು ಕೊಡಿಸಿದರೆ 45, ಹಾಗೆ 45ರಲ್ಲಿ 8ನ್ನು ಕೊಡಿಸಿದಾಗ 53 ಬರುತ್ತೆ. ನಮ್ಮ ಆನ್ಸರ್ ಏನಾಗುತ್ತೆ? ಮೂರನೇ ಆಪ್ಷನ್, 45. ಈ ಪ್ರಶ್ನೆಯನ್ನು ನೋಡಿ, 0,7,26,63 ಕ್ವಶನ್ ಮಾರ್ಕ್ ಇದೆ, ಅಂದರೆ ಬಿಟ್ಟ ಸ್ಥಳ ಇದೆ. 215,342 ಉತ್ತರಗಳನ್ನು ನೋಡಿ. ಒಂದನೇ ಆಪ್ಷನ್ 115 ಇದೆ, ಎರಡನೇದ್ದು 124, ಮೂರನೇ ಆಪ್ಷನ್ 125, ನಾಲ್ಕನೇದ್ದು 134. ಇಲ್ಲಿ ರೂಲ್ಸನ್ನು ನಾವು ವಿಚಾರ ಮಾಡಿದಾಗ, ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ ನೋಡಿ, 0 ಅಂದಾಗ 1³-1 ಮಾಡಿದರೆ 0 ಬರುತ್ತೆ. ಎರಡನೇದು ನೋಡಿರಿ, 2³-1 ಮಾಡಿದಾಗ 8-1 ಅಂದರೆ 7 ಆಗುತ್ತೆ. ಅದೇ ರೀತಿ 3³-1 ಅಂತಂದರೆ 3³ ಅಂದರೆ 27, 27ರಲ್ಲಿ 1 ಕಳೆದ್ರೆ 26. ಈ ರೀತಿಯ ಒಂದು ನಿಯಮ ಇಲ್ಲಿ ಅನ್ವಯ ಆಗುತ್ತೆ. ಬಿಡಿಸ್ತಾ ಹೋಗೋಣ. 4³-3 ಅಂದರೆ 4³ ಅಂದರೆ 64 ಆಯಿತು. 64ರಲ್ಲಿ 1ನ್ನು ಕಳೆದರೆ 63 ಆಯಿತು. ಅದೇ ರೀತಿ ಮುಂದಿನ ಸಂಖ್ಯೆ ಅಂದರೆ 5³-1. 5³ ಅಂದರೆ 125-1 ಅಂದರೆ 124. ನಮ್ಮ ಉತ್ತರ ದೊರೆಯಿತು. ನಮ್ಮ ಉತ್ತರ ಎರಡನೇ ಆಪ್ಷನ್ ಇದೆ, 124 ಆಯಿತು. ಮುಂದಿನ ಸಂಖ್ಯೆಗಳನ್ನು ಸಹ ನೋಡೋಣ. 6³-1 ಅಂದರೆ 216ರಲ್ಲಿ 1 ಕಳೆದರೆ 215. ಅದೇ ರೀತಿ 7³-1 ಅಂದರೆ 343ರಲ್ಲಿ 1 ಕಳೆದಾಗ 300. ಮುಂದಿನ ಸಮಸ್ಯೆಯನ್ನು ಬಿಡಿಸೋಣವಾ. 1/18, 1/9, 1/6, 2/9 - ಅಲ್ಲಿ ಕ್ವಶನ್ ಮಾರ್ಕ್ ಇದೆ. ಈ ಆಪ್ಷನ್ಗಳನ್ನು ನೋಡಿದಾಗ, ಒಂದನೇ ಆಪ್ಷನ್ ನೋಡಿರಿ 5/18, ಎರಡನೇ ಆಪ್ಷನ್ 7/18, ಮೂರನೇ ಆಪ್ಷನ್ 4/9, ಐದನೇ ಆಪ್ಷನ್ 1/18. ರೂಲ್ಸ್ ನೋಡಿದಾಗ ಇಲ್ಲಿ 1/18 × n ಅಂದರೆ ಒಂದು ಸಂಖ್ಯೆಯಿಂದ ಗುಣಿಸ್ತಾ ಹೋಗಬೇಕಾಗಿದೆ. ಆ ಸಂಖ್ಯೆಗಳು ಯಾವ ಅನ್ನೋದನ್ನು ಬರೆಯೋಣ. n=1, 2, 3, 4, 5 ತುಂಬಬೇಕಾಗಿದೆ. ಕೊನೆಯ ಕಂಡಿಡಿಬೇಕಾದಂಥ ಸಂಖ್ಯೆ ಐದನೇ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಕೇವಲ ನಾವು 5 ಸಂಖ್ಯೆಗಳನ್ನು ಮಾತ್ರ ತುಂಬುತ್ತಾ ಹೋಗೋಣ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದನೇದು ನೋಡಿ, 1/18 × n ಅಂದಲ್ಲಿ 1ನ್ನು ತುಂಬೋಣ. ಅಂದಾಗ ಏನಾಗುತ್ತೆ? 1 × 1 ಅಂದರೆ 1/18 ಆಗುತ್ತೆ. ಇನ್ನು ಎರಡನೇದರಲ್ಲಿ 1 × n ಅಂದರೆ 2 ತುಂಬೋಣ. 2 × 2 = 18 ಅಂದರೆ ಕಡ್ತ ಹೊಡೆದ ನಂತರ 1/9 ಉಳಿತು. ಇನ್ನು ಅದೇ ರೀತಿ ಮೂರನೇದರಲ್ಲಿ 1 × 3/18 ಅಂದಾಗ 3 × 3 = 18 1/6 ಆಯಿತು. ಅದೇ ರೀತಿ 1 × 4/18 ಅಂದಾಗ 2/9 ಉಳಿತು. ಅದೇ ರೀತಿ ಎನ್ ವ್ಯಾಲ್ಯೂವನ್ನು 5ನ್ನು ತುಂಬಿದಾಗ 1 × 5/18 ಅಂದರೆ ಇಲ್ಲಿ ಕಡ್ತ ಹೋಗೋದಿಲ್ಲ, 5/18 ಆಯಿತು. ಅಂದರೆ ಈ ಸಮಸ್ಯೆಯ ಉತ್ತರ ಒಂದನೇ ಆಪ್ಷನ್ 5/18 ಆಗಿದೆ. ಮುಂದಿನ ಸಮಸ್ಯೆಯನ್ನು ನೋಡಿ. 1, 2, 4, 5, 9, 10, 16, 17, 25 ಅಂದರೆ ಮುಂದಿನದೊಂದು ಸಂಖ್ಯೆಯನ್ನು ಕಂಡುಹಿಡಿಬೇಕಾಗಿದೆ. ಇದಕ್ಕಿರುವಂಥ ಆಪ್ಷನ್ಗಳನ್ನು ನೋಡಿ. ಒಂದನೇ ಆಪ್ಷನ್ 36, ಎರಡನೇ ಆಪ್ಷನ್ 26, ಮೂರನೇ ಆಪ್ಷನ್ 25, ನಾಲ್ಕನೇ ಆಪ್ಷನ್ 24. ಈ ಒಂದು 4 ಆಪ್ಷನ್ಗಳಲ್ಲಿ ಒಂದು ಉತ್ತರವನ್ನು ಕಂಡುಹಿಡಿಬೇಕಾಗಿದೆ. ಇದಕ್ಕಾಗಿ ನಾವು ನಿಯಮಗಳನ್ನು ಮಾಡಿಕೊಳ್ಳೋಣ. ನಿಯಮ ನೋಡಿ, 1² + 1, 2² + 1, 3² + 1, 4² + 1, 5² + 1 ಆಗುತ್ತೆ. ಇದನ್ನು ನಾವು ಬಿಡಿಸ್ತಾ ಹೋಗೋಣ. ಅಂದರೆ ನಿಯಮ ಇಲ್ಲಿ n² × n² + 1 ಆಲ್ಟರ್ನೇಟ್ ಆಗಿ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಅಂದರೆ 1 ವರ್ಗ = 1 ಆಗುತ್ತೆ. ನಂತರ ಆಲ್ಟರ್ನೇಟ್ n² + 1 ಅಂದರೆ 1² + 1 ಅಂದರೆ 2 ಆಯಿತು. ಇನ್ನು n² ಅಂದರೆ 2² = 4 ಆಯಿತು. ಇನ್ನು n² + 1 ಅಂದರೆ 2² + 1 ಅಂದರೆ 5 ಆಯಿತು. ಅದೇ ರೀತಿ n² ಅಂದರೆ 3² = 9 ಆಯಿತು.
ಇನ್ನು 3² + 1 ಅಂದರೆ 10 ಆಯಿತು. ಇದೇ ರೀತಿ ನಾವು ಮಾಡ್ತಾ ಹೋದಾಗ 5² + 1 ಅಂದರೆ 25 + 1 ಅಂದರೆ 26, ನಮಗೆ ಉತ್ತರ ಎರಡನೇ ಉತ್ತರ ದೊರೆಯಿತು. ಅಂದರೆ ಆಪ್ಷನ್ 2 26. ಮಕ್ಕಳೇ, ನಿಮಗೆ ಈ ವಿಡಿಯೋ ಲೈಕ್ ಆದರೆ, ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಸಹ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ವಿಡಿಯೋ ಮಾಡಲು ನನಗೆ ಸಹಾಯಕವಾಗುತ್ತೆ.